ಬಂಗಾರಪೇಟೆ ಪಟ್ಟಣದ ಮುಸ್ಲಿಂ ಗ್ರಾಜುಯೇಟ್ ಟ್ರಸ್ಟ್ ವತಿಯಿಂದ ಪದವಿ ಪಡೆದ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಫಲಕ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಪಟ್ಟಣದ ಐಬಿಎಂ ಕಾಲೇಜಿನ ಪದವಿ ಪಡೆದ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಅಭಿನಂದನಾ ಫಲಕಗಳನ್ನು ನೀಡಿ ಸನ್ಮಾನಿಸುವ ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಭಾಗವಹಿಸಿ ಮಾತನಾಡಿ, ಮುಸ್ಲಿಂ ಗ್ರಾಜುಯೇಟ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಪದವಿ ಸ್ನಾತಕೋತ್ತರ ಪದವಿ ಪಡೆದ ಮುಸ್ಲಿಂ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮೊದಲು ಮುಸ್ಲಿಂ ಬಾಂಧವರು ಮಕ್ಕಳ ವಿದ್ಯಾಭ್ಯಾಸ ನೀಡಲು ಹೆಚ್ಚು ಆಸಕ್ತಿ ವಹಿಸುತ್ತಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಮುಸ್ಲಿಂ ಬಂಧುಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಮುಸ್ಲಿಂ ಸಮುದಾಯ ಭವನ ನಿರ್ಮಾಣ ಮಾಡಲು ಮುಂದಿನ ದಿನಗಳಲ್ಲಿ ಸ್ಥಳ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಟ್ರಸ್ಟ್ ಇದೆ, ಆ ಟ್ರಸ್ಟ್ ವತಿಯಿಂದ ಇವತ್ತು ಪ್ರತಿ ವರ್ಷ ಮಾಡಿದಾಗೆ ಈ ವರ್ಷವೂ ಕೂಡ ಯಾರ್ಯಾರು ಗ್ರಾಜುಯೇಟ್ಸ್ ಪೋಸ್ಟ್ ಗ್ರಾಜುಯೇಟ್ಸ್ ಯಾರಾಗಿರ್ತಾರೆ ಅವರೆಲ್ಲರನ್ನು ಕರೆದು ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನ ಈ ಟ್ರಸ್ಟ್ನ ವತಿಯಿಂದ ಭಾಳ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ನನಗಾದರೂ ಭಾಳ ಸಂತೋಷ ಆಗ್ತದೆ. ಭಾಳಷ್ಟು ಮಕ್ಕಳು ಹಿಂದೆ ಒಂದು ಕಾಲದಲ್ಲಿ ಮುಸಲ್ಮಾನ್ ಬಾಂಧವರು ವಿದ್ಯಾಭ್ಯಾಸಕ್ಕೆ ಹಿಂದೆ ಹೋಗ್ತಾ ಇದ್ರು, ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ಮನೇನ ಆಚೆ ಕಳಿಸ್ತಾ ಇರಲಿಲ್ಲ. ಇವತ್ತು ಕಾಲ ಬದಲಾವಣೆಯಾಗಿದೆ. ಭಾಳಷ್ಟು ಹೆಣ್ಮಕ್ಳು ಕೂಡ ಪ್ರತಿ ವರ್ಷ ನಾನು ಕಂಡಂಗೆ ಗ್ರಾಜುಯೇಟ್ಸ್ ಆಗ್ತಾ ಇದ್ದಾರೆ, ವಿದ್ಯಾವಂತರಾಗ್ತಾ ಇದ್ದಾರೆ, ನೌಕರಿ ಮಾಡ್ತಾ ಇದ್ದಾರೆ, ಈ ಸಮಾಜಕ್ಕೆ ಒಳ್ಳೆಯದನ್ನು ಬಯಸ್ತಾ ಇದ್ರು. ಇಂಥವರನ್ನು ಕರೆದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಈ ಟ್ರಸ್ಟ್ಗೆ ಭಾಳ ಒಳ್ಳೆಯ ಕೆಲಸ ಆಗ್ತದೆ, ನಾನು ಅದು ಭಾವಿಸ್ತೇನೆ. ಈ ಸಮಾಜ ಸೇವೆ ಮಾಡ್ತಕ್ಕಂಥ ಟ್ರಸ್ಟ್ ಏನಿದೆ, ಈ ಟ್ರಸ್ಟು ಒಂದು ಸ್ಥಳವನ್ನು ಮಂಜೂರು ಮಾಡಬೇಕು ಅಂತ ನಮ್ಮನ್ನು ಕೋರಿಕೆ ಮಾಡಿತ್ತು. ಈ ಬಾರಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೇನೆ, ಯಾವುದಾದ್ರು ಒಂದು ಎರಡು ಸ್ಥಳಗಳಲ್ಲಿ ಅವ್ರ ಜಾಗವನ್ನು ಹುಡುಕಿ ಪುರಸಭಾ ನಿಯಮ ಅಳೆಯುವಂತೆ ಅವ್ರ ಖಂಡಿತವಾಗ್ಲೂ ಕೂಡ ಈ ಬಾರಿ ಜಾಗವನ್ನು ಮಂಜೂರು ಮಾಡಿಸ್ಕೊಡ್ತೇನೆ. ಮತ್ತು ಯಾವತ್ತೂ ಕೂಡ ಮುಸ್ಲಿಂ ಬಾಂಧವರು ಯಾರು ದೇಶಿಗಳಲ್ಲ, ಈ ಸಮಾಜದಲ್ಲಿ ಕೂಡ ಭಾರತ ದೇಶದಲ್ಲಿ ಈ ಭಾರತ ದೇಶದಲ್ಲಿ ಸುಮಾರು 300-400 ವರ್ಷಗಳಿಂದ ಕೂಡ ಇಲ್ಲೇ ಇದ್ದು ಜನರೊಟ್ಟಿಗೆ ಬೆರೆದು ಸ್ವತಂತ್ರ ಮಾಡಬೇಕಾದ್ರೆ ಸ್ವತಂತ್ರೊಟ್ಟಿಗೆ ಹೋರಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಬಹಳಷ್ಟು ಮಂದಿಯಲ್ಲಿ ಕೂಡ ನಮ್ಮ ಮುಸ್ಲಿಂ ಬಂಧುಗಳು ಇದ್ದಾರೆ. ಹೀಗಾಗಿ ನಾವು ಈ ಭಾರತ ದೇಶದ ಇವರು ಪ್ರಜೆಗಳೇ, ಅವರನ್ನು ಯಾವುದೇ ಉದ್ದೇಶದಿಂದ ಕೆಟ್ಟ ದೃಷ್ಟಿಯಿಂದ ವಿಭಜನೆ ಮಾಡೋದಕ್ಕೆ ಸಹ ನಾವು ಮಾಡಬಾರ್ದು. ಭಾರತ ದೇಶ ಜಾತ್ಯತೀತ ರಾಷ್ಟ್ರ, ಇಲ್ಲಿ ಸರ್ವ ಜನಾಂಗಕ್ಕೆ ಕೂಡ ಬದುಕುವಂಥ ಅವಕಾಶ ಇದೆ. ಒಂದು ಈ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ, ಹಾಗಾಗಿ ಇಲ್ಲಿ ಸರ್ವ ಜನಾಂಗ ಸರ್ವ ಸಮುದಾಯ ಎಲ್ಲರೂ ಬದುಕಲಿಕ್ಕೆ ವ್ಯವಸ್ಥೆ ಇದೆ. ಈ ರಾಜಕಾರಣಕ್ಕೋಸ್ಕರ ಈ ಜಾತಿಯನ್ನು ದೂರ ಮಾಡಬಾರ್ದು ಅಂತ ಹೇಳ್ತಾ ಇವತ್ತು ಏನು ಉದ್ಯೋಗ ಸಿಗ್ತಾ ಇಲ್ಲ, ಈ ಭಾರತ ಸರ್ಕಾರ ಹೆಚ್ಚಿಗೆ ಉದ್ಯೋಗಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತೀನಿ.